April 14th ವೇಟ್ ಮಾಡ್ತಾ ಇದ್ರು. ಇವತ್ತು ನೋಡಿ ಹಾಸನದಲ್ಲಿ ಏನಾಗಿದೆ ಅಂತ ಹೇಳಿ ಏಕಾಏಕಿ ಸಾವಿರಾರು ವಾಹನಗಳು ರಸ್ತೆಗೆ ಇಳಿದು ಬಿಟ್ಟಿವೆ. ಅಂದ್ರೆ April 14ರವರೆಗೂ ಕೂಡ ಲಾಕ್ಡೌನ್ ಇರುತ್ತೆ ಅಂತ ಮೋದಿ ಅವರು ಹೇಳಿದ್ರು. April 14 ಆಯ್ತಲ್ಲ, ಇನ್ನೇನು ಎಲ್ಲ ಇನ್ನೆಲ್ಲ ಓಪನ್ ಅಲ್ಲ ಇನ್ನ ಅಂತ ಅವರಷ್ಟಕ್ಕವರೇ ಅಂದುಕೊಂಡು ಬಿಟ್ಟು ಈ ಎಕ್ಸ್ಟೆಂಡ್ ಆಗಿರೋದು ಕೂಡ ಏನು ಗಮನದಲ್ಲಿಲ್ಲ ಅವ್ರಿಗೆ. ಸಂತೆ ಶುರುವಾಯ್ತು ನೋಡಿ ಇಲ್ಲಿ. ಈಗ ಏನು ಆಲ್ಮೋಸ್ಟ್ ಇದು ಹಾಸನ ಭಾಗ ನೋಡ್ತಿದ್ರೆ, ಬಿ ಎಂ ರೋಡ್ ಹಾಸನ ನೋಡ್ತಾ ಇದ್ರೆ ನಿಮ್ಗೆ ಅನ್ಸುತ್ತೆ ಓ ಇಲ್ಲೇನು ಲಾಕ್ಡೌನ್ ಆಗಿಲ್ಲ, ಇಲ್ಲಿ ಎಲ್ಲ ಎಂದಿನಂತೆ ಜನಜೀವನ ನಡೀತಾ ಇದೆ ಅಂತೇಳಿ. ಇಲ್ಲಿ ಟ್ರಾಫಿಕ್ ಜಾಮ್ ಆಗಿ ಆದರೂ ಕೂಡ ನಿಮ್ಗೆ ಆಶ್ಚರ್ಯ ಇಲ್ಲ, ಸಿಗ್ನಲ್ ವ್ಯವಸ್ಥೆ ಬಂದರೂ ಆಶ್ಚರ್ಯ ಇಲ್ಲ. ಸಾವಿರಾರು ವಾಹನಗಳು ಏಕಾಏಕಿ ಇಳಿದು ಬಿಟ್ಟಿವೆ. ಲಾಕ್ಡೌನ್ ಮನಸ್ಥಿತಿಯಿಂದನೇ ಜನ ಆಚೆ ಬಂದುಬಿಟ್ಟಿದ್ದಾರೆ ಈ ಭಾಗದಲ್ಲಿ. ಲಾಕ್ಡೌನ್ ಆದೇಶ ಇನ್ನೂ ಸಹ ಮುಂದುವರೆದಿದೆ. ಆದರೆ ಹಾಸನದ ಜನರು ಲಾಕ್ಡೌನ್ ಆದೇಶ ಉಲ್ಲಂಘಿಸಿ ಬೀದಿಗಿಳಿದಿದ್ದಾರೆ, ವಾಹನಗಳಲ್ಲಿ ರಸ್ತೆಗಿಳಿದಿದ್ದಾರೆ ಜನರು. ನೀವಿಲ್ಲಿ ದೃಶ್ಯಗಳಲ್ಲಿ ನೋಡಬಹುದು, ಟ್ರಾಫಿಕ್ ಜಾಮ್ ಆಗುವ ಮಟ್ಟಿಗೆ ವಾಹನ ಸವಾರರು ಈಗಾಗಲೇ ಬೀದಿಗಿಳಿರುವಂತಹದ್ದು. ಇದು ಹಾಸನದ ಸಂತೆಪೇಟೆಯಲ್ಲಿ ಕಂಡು ಬರುತ್ತಿರುವಂತಹ ದೃಶ್ಯಾವಳಿಗಳು. ಇಲ್ಲಿ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ಜನರು ಲಾಕ್ಡೌನ್ ಆದೇಶವನ್ನು ಉಲ್ಲಂಘನೆ ಮಾಡಿ ರಸ್ತೆಗಿಳಿದಿದ್ದಾರೆ ಅನ್ನೋದನ್ನು ಇಲ್ಲಿಯ ದೃಶ್ಯಗಳು ಸಾಕ್ಷೀಕರಿಸ್ತವೆ. ಇದು ಸಾಕಷ್ಟು ಸಂಖ್ಯೆಯಲ್ಲಿ, ನೂರಾರು ಸಂಖ್ಯೆಯಲ್ಲಿ ವಾಹನಗಳು ಈ ರಸ್ತೆಯಲ್ಲಿ ಓಡಾಟವನ್ನು ನಡೆಸ್ತದೆ. ಇಂದು ಮಂಗಳವಾರ, ವಾರದ ಸಂತೆಯ ದಿನವಾದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಮಾರುಕಟ್ಟೆಗೆ ಬಂದಿರುವಂತಹದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ವಾಹನಗಳಲ್ಲಿ ಬಂದಿದ್ದಾರೆ. ಹೀಗಾಗಿ ಟ್ರಾಫಿಕ್ ಜಾಮ್ ಆಗಿದೆ. ಜೊತೆಗೆ ಇನ್ನೊಂದು ಭಾಗದಲ್ಲಿ ತಮಗೆ ಬೇಕಾದಂತಹ ಅಗತ್ಯ ವಸ್ತುಗಳ ಖರೀದಿ ಮಾಡೋದಕ್ಕೂ ಸಹ ಮುಗಿಬಿದ್ದು ಜನರು ನಿಂತಿರುವಂತಹದ್ದು. ಎರಡೂ ಕಡೆಯ ಚಿತ್ರಣಗಳನ್ನು ನೋಡಿದರೆ ಜನರಿಗೆ ಲಾಕ್ಡೌನ್ ಆದೇಶ ಇದೆ ಅನ್ನುವುದನ್ನೇ ಮರೆತು ಈಗಾಗಲೇ ಜನರು ಹಾಸನ ನಗರಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಅನ್ನುವಂತಹದ್ದು ಗೊತ್ತಾಗ್ತಾ ಇದೆ. ಇದು ಹಾಸನದಲ್ಲಿ ಕಂಡು ಬರ್ತಾಯಿರ್ತಕ್ಕಂತಹ ಚಿತ್ರಣ ಇದಾಗಿದೆ. ಲಾಕ್ಡೌನ್ ಆದೇಶ ಮುಂದುವರೆದಿದ್ದರೂ ಸಹ ಮನೆಯಲ್ಲೇ ಇರಿ, ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಿ ಅನ್ನುವಂತಹ ನಿರ್ದೇಶನ ಸರ್ಕಾರದ ಕಡೆಯಿಂದ ಇದ್ದರೂ ಸಹ ಅದು ನಮಗೆ ಆದೇಶವನ್ನು ನಾವು ಫಾಲೋ ಮಾಡಬೇಕು ಅನ್ನೋದನ್ನು ಮರೆತು ಈಗಾಗಲೇ ಜನರು ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಜನರು ಬೀದಿಗಿಳಿದಿದ್ದಾರೆ, ಓಡಾಟವನ್ನು ನಡೆಸ್ತಾ ಇದ್ದಾರೆ, ಅಗತ್ಯ ವಸ್ತುಗಳ ಖರೀದಿಯಲ್ಲಿ ತೊಡಗಿದ್ದಾರೆ. ಲಾಕ್ಡೌನ್ ಆದೇಶ ಸ್ಪಷ್ಟವಾಗಿ ಉಲ್ಲಂಘನೆ ಮಾಡಿದ್ದಾರೆ ಹಾಸನದ ಜನರು. ಒಟ್ಟಾರೆ ಇದು ಹಾಸನದಲ್ಲಿ ಕಂಡು ಬರ್ತಾ ಇರತಕ್ಕಂತಹ ಚಿತ್ರಣ. ಲಾಕ್ಡೌನ್ ಆದೇಶವನ್ನು ಉಲ್ಲಂಘನೆ ಮಾಡುವ ಮೂಲಕ ಸರ್ಕಾರ ನೀಡಿರುವ ಸೂಚನೆಯನ್ನು ಪಾಲನೆ ಮಾಡುವಲ್ಲಿ ಹಾಸನದ ಜನರು ವಿಫಲರಾಗಿದ್ದಾರೆ. ಹಾಸನದಿಂದ ಕ್ಯಾಮ್ರಾಮನ್ ಶರತ್ ಜೊತೆ ಹರೀಶ್ ಸುವರ್ಣ ನ್ಯೂಸ್.